28 ವರ್ಷದಿಂದ ನಮ್ಮ ಮುಖಂಡರ ಕೈಗೆ ಏನು ಅಧಿಕಾರ ಅನ್ನೋ ಸಿಕ್ಕಿರಲಿಲ್ಲ. ಆ ಸಿಕ್ಬೇಕಂದ್ರೆ ನಮ್ಮ ಕೊತ್ತೂರು ಮಂಜಣ್ಣವರು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು. ಕೊತ್ತೂರು ಮಂಜಣ್ಣವರು, ನಾವು ಮೊದಲಿಂದನೇ ಹೇಳ್ತಾ ಇರಿ, ನೀವು ಭಾರತೀಯ ಜನತಾ ಪಾರ್ಟಿ ಚಿಹ್ನೆಗೆ ನೀವು ಕೆಲಸ ಮುಖಂಡರು ಮುಖಂಡನ ಜೊತೆಲಿ ಇಟ್ಕೊಂಡು ನೀವು ಕೆಲಸ ಮಾಡಿದಿರಿ. ಮುಂದಿನ ದಿನದಲ್ಲಿ ನೀವು ಬಂದ್ರೆ ನಮ್ಗೆ ಆನೆ ಬಲ ಬಂದಂಗೆ ನಾವು ನೀವು ಎಲ್ಲ ಸೇರಿ ಈ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿಗೆ ಗಟ್ಟಿ ಮಾಡಿ ನಾವು ಈ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮಲ್ಲೆಲ್ಲ ಮುಖಂಡರುಗಳು ಸಂಕುಚಿತ ಮನೋಭಾವ ಇಟ್ಕೊಳ್ಳದೆ ದಯವಿಟ್ಟು ವಿಶಾಲವಾದಂತ ಮನಸ್ಸಿಟ್ಕೊಂಡು ಎಲ್ಲರನ್ನು ಜೊತೆಲಿ ಕರ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕು. ಅವಾಗಲೇ ಈ ಕೋಲಾರ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕಾಗೋದು ಅಂತ ಹೇಳಿ ಇವತ್ತೇನು ನೀವಿಷ್ಟೆಲ್ಲ ಓಟ್ ಹಾಕಿ ಗೆಲ್ಸ್ಕೊಟ್ಟಿದ್ದೀರಿ, ನಿಮ್ಮ ಪರವಾಗಿ ದೆಹಲಿಯಲ್ಲಿ ಧ್ವನಿ ಎತ್ತಾಕಿ ನೀವು ಧ್ವನಿ ಕೂಡಿಸಿದ್ದೀರಿ, ಶಕ್ತಿ ಕೊಟ್ಟಿದ್ದೀರಿ. ನೀವು ಹಾಕಿರ್ತಕ್ಕಂಥ ಒಂದೊಂದು ಮತಕ್ಕೂ ಯಾವುದೇ ರೀತಿಯಾದಂಥ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾನು ಮೊದಲು ಹೇಳಿದ್ವಿ, ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಅಭಿನಂದನಾ ಸಮಾರಂಭಕ್ಕೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಂಚಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.